ಈಗಾಗಲೇ ಆಂಟಿಸಿಪೇಟರಿ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಜೊತೆಗೆ ಬಂಧನ ಕೂಡ ಆಗಿದೆ. ಹಾಗಾಗಿ ಈಗ ರೇವಣ್ಣ ಅವರ ಮುಂದೆ ಇರತಕ್ಕಂಥ ಆಯ್ಕೆ ಅಂದರೆ ರೆಗ್ಯುಲರ್ ಬೇಲ್ಗೆ ಅವರು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ಎಲ್ಲಿ ಅಪ್ಲೈ ಮಾಡ್ಕೋಬೇಕು? ಮೊದಲಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ ಮಾಡ್ಕೋಬೇಕಾಗುತ್ತೆ. ಆದರೆ ಈಗ ತಾನೇ ನರಸಿಂಹಮೂರ್ತಿ ಹೇಳ್ತಾ ಇದ್ದ ಪ್ರಕಾರ ಸಂತ್ರಸ್ತೆ ಏನೇನು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದೆಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತರ್ತಾರೆ. ಬೇಲ್ ಕೊಡಬೇಡಿ, ಸಾಕ್ಷಿ ನಾಶಗಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು, ಬೇಲ್ ಕೊಡೋದು ಬಿಡೋದು. ಒಂದು ವೇಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾದರೂ ಬೇಲ್ ಸಿಗಲಿಲ್ಲ ಅಂತಂದರೆ ಅವರು ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ, ಹೈಕೋರ್ಟ್ನಲ್ಲಿ ಮೂವ್ ಮಾಡಬೇಕಾಗುತ್ತೆ. ರೇವಣ್ಣ ವಿರುದ್ಧ ಏನಾದರೂ ಸಂತ್ರಸ್ತೆ ಆರೋಪ ಮಾಡಿದ್ರೆ ಬೇಲ್ ಸಿಗೋದು ಡೌಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ರದ್ದಾದರೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೈಕೋರ್ಟ್ನಲ್ಲಿ ಒಂದು ಜನಪ್ರತಿನಿಧಿಗಳ ಪೀಠ ಇದೆ, ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ರೇವಣ್ಣ ಪರ ವಕೀಲರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ವಕೀಲರಿಗೆ ಎಲ್ಲವೂ ಗೊತ್ತಿರುತ್ತೆ, ಯಾವ ರೀತಿ ಮೂವ್ ಆಗಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು. ಸೊ ಮೊದಲಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರೀಕ್ಷಣಾ ಜಾಮೀನನ್ನು ಕೊಡದೇ ಇರತಕ್ಕಂಥ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ರೆಗ್ಯುಲರ್ ಬೇಲನ್ನು ಕೊಡುತ್ತಾ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಇವರು ಮೂವ್ ಆಗಬೇಕಾಗುತ್ತೆ. ಇದು ಸದ್ಯಕ್ಕೆ ರೇವಣ್ಣ ಅವರ ಮುಂದೆ ಇರತಕ್ಕಂತಹ ಆಯ್ಕೆಗಳು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ನಿರೀಕ್ಷಣಾ ಜಾಮೀನನ್ನೇ ಕೊಡಲ್ಲ ಅಂದಿರತಕ್ಕಂಥ ಜನಪ್ರತಿನಿಧಿಗಳ ನ್ಯಾಯಾಲಯ ರೆಗ್ಯುಲರ್ ಬೇಲನ್ನು ಕೊಡುವಂತಹ ಸಾಧ್ಯತೆ ಇದೆಯಾ ಅಂತ. ಅರವಿಂದ, ನಿನ್ನೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರವಾಗಿ ವಾದ ಪ್ರತಿವಾದ ನಡೆದಂತಹ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ, ಕಿಡ್ನಾಪ್ಗೆ ಒಳಗಾದಂತಹ ಸಂತ್ರಸ್ತ ಮಹಿಳೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಇನ್ನೇನು ತೀರ್ಪು ಬರುವ ಹೊತ್ತಿನಲ್ಲಿ ಸಂತ್ರಸ್ತ ಮಹಿಳೆ ಎಲ್ಲಿದ್ದಾರೆ ಅಂತೇಳಿ SIT ಅಧಿಕಾರಿಗಳು ಪತ್ತೆ ಮಾಡುವ ಕೆಲಸವನ್ನು ಮಾಡಿದರು. ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳೇನಿದ್ದಾವೆ ಅದು 364 ಇದೆ. ಹೀಗಾಗಿ ತೀರಾ ಗಂಭೀರವಾದಂತಹ ಪ್ರಕರಣ, 10 ವರ್ಷ ಸಜೆ ಮತ್ತು ಜೀವಾವಧಿ ಶಿಕ್ಷೆಯವರೆಗೂ ಕೂಡ ವಿಧಿಸಬಹುದಾದಂತಹ ಸೆಕ್ಷನ್ನು. ಹೀಗಾಗಿ ನಿನ್ನೆ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಲಾಗಿಲ್ಲ. ಆದರೆ ಈಗ ಪ್ರಕರಣದಲ್ಲಿ HD ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ, ಅದರ ಜೊತೆಗೆ ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಮಾಡುವ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಲಿದ್ದಾರೆ. ಇವರು ಹಿಂದೆ ಈ ಹಿಂದೆ ದಾಖಲಾಗಿದ್ದಂತಹ 16 ಕಿಡ್ನಾಪ್ ಪ್ರಕರಣ ಏನಿತ್ತು ಅದರಲ್ಲಿ ಸಂತ್ರಸ್ತ ಮಹಿಳೆ ಸಿಕ್ತಂತಹ ಹಿನ್ನೆಲೆಯಲ್ಲಿ ಅವರು ಕೊಡ್ತಕ್ಕಂತಹ ಹೇಳಿಕೆ ಏನಿದೆ ಅದು ಇವರ ಭವಿಷ್ಯದ ಮೇಲೆ ಯಾವ ಪರಿಣಾಮವನ್ನು ಮೀರಬಹುದು ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ. ಇವರು ಏನಾದರೂ ವ್ಯತಿರಿಕ್ತ ಹೇಳಿಕೆಗಳನ್ನು ರೇವಣ್ಣ ವಿರುದ್ಧವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಆಗ ಇಲ್ಲ ಇದ್ಯಾಕೋ ಬೇಲ್ ಸಿಗೋದು ಕಷ್ಟ ಅಂತೇಳಿ ಊಹಿಸ್ಕೊಳ್ಬಹುದು, ಆಗ ನ್ಯಾಯಾಲಯ ತೀರ್ಮಾನವನ್ನು ಮಾಡುತ್ತೆ. ಆದರೆ ರೇವಣ್ಣ ಮುಂದಿರುವ ಆಯ್ಕೆಗಳೇನು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ನಾಳೆ ಓಪನ್ ಕೋರ್ಟ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಹಾಕಿಕೊಳ್ಳಬಹುದು. ಕಾರಣ ಇಷ್ಟೇ, ಸಂತ್ರಸ್ತ ಮಹಿಳೆ ಸಿಕ್ಕಿದ್ದಾರೆ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ನಾನು ಕಿಡ್ನಾಪ್ ಮಾಡಿಸಿಲ್ಲ, ನಮಗೂ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಆದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತೇಳಿ ರೇವಣ್ಣ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನು ಸಲ್ಲಿಕೆಯನ್ನು ಮಾಡಬಹುದು. ಇನ್ ಕೇಸ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾದರೂ ಜಾಮೀನು ರದ್ದಾದಂತಹ ಪಕ್ಷದಲ್ಲಿ ಆಗ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಜಾಮೀನು ಕೊಡುವಂತೆ ಮನವಿಯನ್ನು ಮಾಡಿಕೊಳ್ಬಹುದು. ಇದೆಲ್ಲವೂ ಕೂಡ ಪ್ರೋಸೆಸ್ ಹಿಡಿಯೋದಕ್ಕೆ ಒಂದು 2-3 ದಿನಗಳು ಹಿಡಿದೋಗುತ್ತೆ. ಹೀಗಾಗಿ ಇವತ್ತು ಸಂತ್ರಸ್ತ ಮಹಿಳೆಯನ್ನು SIT ಕಚೇರಿಗೆ ಕರೆತಂದು ಅವರು ನೀಡ್ತಕ್ಕಂತಹ ಹೇಳಿಕೆಗಳೇನಿದ್ದಾವೆ, ಆ ಹೇಳಿಕೆಗಳ ಮೇಲೆ ರೇವಣ್ಣ ಅವರ ಭವಿಷ್ಯ ಏನಿದೆ ಇದು ನಿರ್ಧಾರವಾಗಲಿದೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಒಟ್ಟಾರೆ ಈಗ ಬಂದರೂ ಹಂಗೆ ಹೋದರು ಅನ್ನೋಂಗೆ ಇಲ್ಲ ಇದು ಆ್ಯಕ್ಚುಲಿ, ಯಾಕೆಂದರೆ ಇದು ಪ್ರತಿಯೊಂದು ಪ್ರೋಸೆಸ್ಗೂ ಕೂಡ ಅದರದೇ ಆದಂತಹ ಸಮಯಾವಕಾಶ ಬೇಕಾಗುತ್ತೆ. ಮತ್ತು ಕೋರ್ಟ್ಗೆ ಯಾರೂ ಫೋರ್ಸ್ ಮಾಡೋಕ್ಕಾಗಲ್ಲ, ಬೇಗ ತೀರ್ಪು ಕೊಟ್ಬಿಡಿ, ಬೇಗ ತೀರ್ಮಾನ ಮಾಡಿಬಿಡಿ, ಹಾಗೆಲ್ಲ ಅಲ್ಲ, ಅದರ ಸಮಯವನ್ನು ಅದು ತಗೊಂಡೇ ತಗೊಳ್ಳುತ್ತೆ. ಹಾಗಾಗಿ ರೇವಣ್ಣ ಅವರಿಗೆ ಸದ್ಯಕ್ಕಂತೂ ಬಿಡುಗಡೆಯ ಭಾಗ್ಯ ಇಲ್ಲ. ಅನ್ನ 2-3 ದಿನಗಳು, ಆನಂತರ ಏನಾದರೂ ಜಾಮೀನು ಸಿಕ್ಕಿದ್ರೆ ಮಾತ್ರ ಬಿಡುಗಡೆ ಆಗಬಹುದು.